ಲಾಸ್ಟ್ ವಿಡಿಯೋನಲ್ಲಿ ನಾನು ಗಾದೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದಕ್ಕಿಂತ ಮುಂಚೆ ಪತ್ರವನ್ನು ಹೇಳಿದೆ. ಪರೀಕ್ಷಾ ದೃಷ್ಟಿಯಿಂದ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಐ ಥಾಟ್ ಯು ಲೆಟರ್ ರೈಟಿಂಗ್ ಗಾದೆ. ನೌ ಟುಡೇ ಐ ಆಮ್ ಟೀಚಿಂಗ್ ಯು ಪ್ರಬಂಧ, ಪ್ರಬಂಧ ಎಸ್ ಎ. ಎಸ್ ಎ ಸ್ಪೆಷಲಿ ದೆ ವಿಲ್ ಗಿವ್ ದ ಓನ್ ಟಾಪಿಕ್, ತ್ರೀ ಓನ್ ಟಾಪಿಕ್ಸ್ ವಿಲ್ ಬಿ ದೇ. ಸಮಟೈಮ್ ಒನ್ ಟಾಪಿಕ್ ವಿಲ್ ಬಿ ಕಾಮನ್ ಟಾಪಿಕ್ಸ್ ವಿಲ್ ಬಿ ದೇ, ಲೈಕ್ ಎಕ್ಸಾಂಪಲ್ ಪಾಪ್ಯುಲೇಷನ್, ಪೊಲ್ಯೂಷನ್, ಮಾಸ್ ಮೀಡಿಯಾ, ರೈಟ್? ದಿಸ್ ಆಲ್ ವಿಲ್ ಬಿ ದೇ. ಸೊ ವಿಚ್ ವಿಲ್ ಕಮ್ ಡೆಫಿನೆಟ್ಲಿ ಎಸ್ ಎ ವಿ ಕ್ಯಾನ್ ಟೆಲ್ ನೌ, ಸೊ ದಟ್ ವಿಚ್ ಆರ್ ದ ಕಾಮನ್ ಎಸ್ಸೇಸ್ ಆರ್ ದೇರ್ ದಟ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಟು ಯು. ಒನ್ ಕಾಮನ್ ಎಸ್ಸೇ ವಿಲ್ ಬಿ ದೇರ್ ಟೆನ್ತ್ ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್ ಐಮ್ ಕೀಪಿಂಗ್ ಇನ್ ಮೈಂಡ್ ಅಂಡ್ ಟೆಲಿಂಗ್ ಯು. ಸೊ ದಟ್ ಸೇಮ್ ಟ್ರೈನಿಂಗ್ ಐ ವಾಂಟ್ ಟು ಗಿವ್ ಕ್ಲಾಸ್ 8th ಟು 10th ಆಲ್ಸೋ. ಸೊ ದಿಸ್ ಪ್ರಬಂಧ ವಿಚ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಫಾರ್ ಆಲ್ ದ ತ್ರೀ ಕ್ಲಾಸಸ್, 8th, 9th, 10th. So from 8th you should follow the pattern of 10th standard. The first one I am explaining you, Samuha Madhyamagalu. What is Samuha Madhyamagalu? Samuha Madhyama means mass media. Okay? So when you write essay, first you have to explain what is Samuha Madhyama. Okay? What is the concept? Okay? That you have to explain, then you have to develop, then you have to, at the end you have to give the conclusion. This is the way of writing the prabandha. Okay, so now let us move to the samuha madhyama. How to write beginning? Three points you have to keep in your mind. What is the point? That one, the topic should be what it is explained, then you have to develop, then at last you have to give conclusion. ಸೊ ಪೀಠಿಕೆ, ಪ್ರಬಂಧ ಬೆಳವಣಿಗೆ ಅಂಡ್ ದೆನ್ ಲಾಸ್ಟ್ ಉಪಸಂಹಾರ. ದೀಸ್ ಆರ್ ದ ಟಿ ಸ್ಟೆಪ್ಸ್ ಯು ನೀಡ್ ನಾಟ್ ಟು ರೈಟ್ ದಿಸ್ ಆಲ್ ಪೀಠಿಕೆ, ಲೈಕ್ ಬೆಳವಣಿಗೆ, ಉಪಸಂಹಾರ. ಬಟ್ ದಟ್ ಕನ್ಕ್ಲೂಷನ್ ಶುಡ್ ಗಿವ್ ದಟ್ ಮೀನಿಂಗ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸಮೂಹ ಮಾಧ್ಯಮ, ಹೌ ಯು ಸ್ಟಾರ್ಟ್ ದಿಸ್ ಒನ್, ವಾಟ್ ಆರ್ ದ ಥಿಂಗ್ಸ್ ವಿಲ್ ಕಮ್ ಇನ್ ಸಮೂಹ ಮಾಧ್ಯಮ. ಫಸ್ಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದಟ್ ಒನ್. ಸಮೂಹ ಮಾಧ್ಯಮ, ಮಾಸ್ ಮೀಡಿಯಾ, ವಾಟ್ ಆರ್ ವಿಲ್ ಕಮ್? ಟಿವಿ ವಿಲ್ ಕಮ್, ರೇಡಿಯೋ, ನ್ಯೂಸ್ ಪೇಪರ್, ಕಂಪ್ಯೂಟರ್, ಟೆಲಿಫೋನ್, ದಿಸ್ ಆಲ್ ವಿಲ್ ಕಮ್ ಇನ್ ಮಾಸ್ ಮೀಡಿಯಾ. ಓಕೆ, ದ ಸೇಮ್ ವರ್ಡ್ಸ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಕನ್ನಡ. ಓಕೆ, ದೂರದರ್ಶನ, ಟೆಲಿವಿಷನ್, ಟಿವಿ, ರೇಡಿಯೋ, ರೇಡಿಯೋ ಆಕಾಶವಾಣಿ, ದೆ ಕೆನ್ ಗಿವ್ ಇನ್ಸ್ಟೆಡ್ ಆಫ್ ರೇಡಿಯೋ ಆಕಾಶವಾಣಿ, ದೆ ಕೆನ್ ಆಸ್ಕ್. ವೃತ್ತಪತ್ರಿಕೆ, ನ್ಯೂಸ್ ಪೇಪರ್, ಓಕೆ, ಟೆಲಿಫೋನ್, ಯು ನೋ ದಿಸ್ ಒನ್, ದೂರವಾಣಿ, ದೆನ್ ಕಂಪ್ಯೂಟರ್, ಗಣಕಯಂತ್ರ. ಓಕೆ, ಇನ್ ಎಕ್ಸಾಮ್ ವಾಟ್ ದೇ ಡೂ, ಸಮೂಹ ಮಾಧ್ಯಮಗಳ ಬಗ್ಗೆ ಪ್ರಬಂಧ ಬರೆಯಿರಿ, ಮೀನ್ಸ್ ಆಲ್ ಯು ಹ್ಯಾವ್ ಟು ರೈಟ್. ಸೊ ಆಲ್ ರೈಟಿಂಗ್ ಇಟ್ ವಿಲ್ ಬಿ ವೆರಿ ಲೆಂತಿ, ಸೊ ದಟ್ ಈಚ್ ಟಾಪಿಕ್ ಯು ಹ್ಯಾವ್ ಟು ಟೇಕ್ ಎಕ್ಸ್ಪ್ಲೇನ್ ಅಟ್ ಲೀಸ್ಟ್ 5 lines. ಓಕೆ, 5 lines ಆರ್ 3 lines ಮ್ಯಾಕ್ಸಿಮಮ್. ದೂರದರ್ಶನ, ರೇಡಿಯೋ, ವೃತ್ತಪತ್ರಿಕೆ, ಟೆಲಿಫೋನ್, ಕಂಪ್ಯೂಟರ್, ಆಲ್ ದಿಸ್. ಓಕೆ, ಸಮೂಹ ಮಾಧ್ಯಮ ಪ್ರಬಂಧ ಬರೆಯಿರಿ, ಮೀನ್ಸ್ ಯು ಹ್ಯಾವ್ ಟು ರೈಟ್ ಆಲ್. ಇಫ್ ಸಪೋಸ್ ಸಮೂಹ ಮಾಧ್ಯಮ ದೇ ವಿಲ್ ಗಿವ್, ಇನ್ ದಟ್ ಓನ್ಲಿ ದೂರದರ್ಶನ ದೇ ವಿಲ್ ಗಿವ್, ದಟ್ ಟೈಮ್ ವಾಟ್ ಯು ಹ್ಯಾವ್ ಟು ರೈಟ್? ಓನ್ಲಿ ದೂರದರ್ಶನ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಲೆಟ್ ಅಸ್ ಸೀ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಆಲ್. What you have to do here, I am sending this video to you with that copy. What you have to do, I will explain everything. You have to pick a very important points, okay, and write. Approximately on 10 lines if you write, enough. Okay, 10 to maximum of 15 lines. Okay, so I will pick very important thing here and will explain you. You also do the same thing, but I am sending all prabandha to you. Okay. So, samuha madhyamagalu are suddhi madhyamagalu, samparka madhyamagalu, prasara madhyamagalu. These are the other alternate name for it. All the meaning is mass media. So, what is mass media? First you have to write. That is the beginning of prabandha writing.
ಒಬ್ಬರಿಂದ ಇನ್ನೊಬ್ಬರಿಗೆ ಸುದ್ದಿ ತಿಳಿಸುವ ಮಾಧ್ಯಮಗಳ ಕಾರ್ಯವಾಗಿದೆ. ಫ್ರಮ್ ಒನ್ ಟು ಅನದರ್ ವಾಟ್ ಆರ್ ದ ನ್ಯೂಸ್ ದೇರ್ ದಟ್ ಯು ಹ್ಯಾವ್ ಟು ಇನ್ಫಾರ್ಮ್. ದಟ್ ಈಸ್ ದ ವರ್ಕ್ ಆಫ್ ಸಮೂಹ ಮಾಧ್ಯಮಗಳು, ಮಾಸ್ ಮೀಡಿಯಾ. ಆಧುನಿಕ ಯುಗದ ವೈಜ್ಞಾನಿಕ ಅನ್ವೇಷಣೆಯ ಫಲವಾಗಿ ದೂರದರ್ಶನ, ರೇಡಿಯೋ, ವೃತ್ತಪತ್ರಿಕೆ, ಟೆಲಿಫೋನ್, ಮಾಹಿತಿ ತಂತ್ರಜ್ಞಾನ ಮೊದಲಾದ ಮಾಧ್ಯಮಗಳು ಜನ್ಮ ತಾಳಿದವು. ಆಲ್ರೆಡಿ ಐ ಎಕ್ಸ್ಪ್ಲೇನ್ ರೈಟ್. ದೆನ್ ಮಾಧ್ಯಮಗಳು ದೇಶದ ಭವಿಷ್ಯದ ನಿರ್ಮಾತೃಗಳಾಗಿವೆ. ಇಟ್ಸ್ ಪ್ಲೇ ಮೇಜರ್ ರೋಲ್ ಫಾರ್ ದ ಕಂಟ್ರೀಸ್ ಫ್ಯೂಚರ್, ಬಿಕಾಸ್ ವೇ ವಾಟ್ ಹ್ಯಾಪನ್ಸ್, ವಾಟ್ ಆರ್ ದ ನ್ಯೂ ಥಿಂಗ್ಸ್ ಕಮ್, ಇಫ್ ಸಮಥಿಂಗ್ ಹ್ಯಾಪನ್ ರಾಂಗ್, ಹೌ ಟು ಕರೆಕ್ಟ್ ಇಟ್, ಸಮಥಿಂಗ್ ನ್ಯೂ ಕಮ್, ಹೌ ಟು ಅಡಾಪ್ಟ್ ದಟ್ ಒನ್, ರೈಟ್. ಆಲ್ ಇನ್ಫಾರ್ಮೇಶನ್ ಯು ಗೆಟ್ ಇಟ್ ಫ್ರಮ್ ದ ಮಾಸ್ ಮೀಡಿಯಾ. ಸೊ ದಿಸ್ ಇಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಂಟ್ರಿ ಫ್ಯೂಚರ್. ಸೊ ಐಮ್ ಟೇಕಿಂಗ್ ಫಸ್ಟ್ ಒನ್ ದೂರದರ್ಶನ ಟೆಲಿವಿಷನ್. ದೂರದರ್ಶನ ಇಂದಿನ ದಿನಗಳಲ್ಲಿ ಸಂಪರ್ಕ ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದೆ. ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ದೂರದರ್ಶನ. ವೈ ಯು ಟೆಲ್ ಮಿ, ಯು ಕ್ಯಾನ್ ಸಿ ಆಲ್ಸೋ, ಯು ಕ್ಯಾನ್ ಲಿಸನ್ ಆಲ್ಸೋ, ಇಸ್ಂಟ್ ಇಟ್? ಸೊ ಅವುಗಳ ದೂರದರ್ಶನ ಪಾತ್ರವು ಬಹಳ ಪ್ರಮುಖವಾದದ್ದು. ವಿಜ್ಞಾನದ ಕ್ರಾಂತಿಯಲ್ಲಿ ಇದರ ಆವಿಷ್ಕಾರ ಬಹಳ ಪ್ರಯೋಜನಕಾರಿಯಾಗಿದೆ. ಪ್ರಪಂಚದ ಜನರನ್ನು ಮಂತ್ರಮುಗ್ಧಗೊಳಿಸುವ ಮಾಯಾಪೆಟ್ಟಿಗೆ ಎಂದರೆ ದೂರದರ್ಶನ. ದೂರದರ್ಶನವು ಜನರ ಬಾಯಲ್ಲಿ ಟಿವಿ ಎಂದು ಪ್ರಸಿದ್ಧಿಯಾಗಿದೆ. ವಿಷಯವನ್ನು ಕೇಳಬಹುದಾದ ಹಾಗೂ ದೃಶ್ಯವನ್ನು ನೋಡಬಹುದಾದ ಎರಡೂ ಸೌಕರ್ಯಗಳು ಇರುವುದರಿಂದ ದೂರದರ್ಶನವು ಜನರನ್ನು ಹೆಚ್ಚು ಆಕರ್ಷಿಸುತ್ತಿದೆ. ಇಯರ್ ಮಚ್ ಎಕ್ಸ್ಪ್ಲನೇಷನ್ ಇಸ್ ದೇ. ಸೋ ದಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಂದಿನ ದಿನಗಳಲ್ಲಿ ಟು ಮಹತ್ವದ್ದಾಗಿದೆ. ದಟ್ ಲೈನ್ ಯು ಕ್ಯಾನ್ ಟೇಕ್ ಆನ್ ದ ಲಾಸ್ಟ್ ಲೈನ್ ಐ ಟೋಲ್ಡ್ ಯು, ನೋ ಯು ಕ್ಯಾನ್ ಸಿ ಆಲ್ಸೋ, ಯು ಕ್ಯಾನ್ ಲಿಸನ್ ಆಲ್ಸೋ. ಕೇಳಬಹುದಾದ ನೋಡಬಹುದಾದ ಎರಡೂ ಸೌಕರ್ಯ ಇರುವುದರಿಂದ ದೂರದರ್ಶನ ಜನರನ್ನು ಆಕರ್ಷಿಸುತ್ತಿದೆ. ದೀಸ್ ಆರ್ ದ ಟೂ ಪಾಯಿಂಟ್ಸ್ ಯು ಕ್ಯಾನ್ ರೈಟ್ ಆಸ್ ಅ ಇಂಟ್ರೊಡಕ್ಷನ್, ರೈಟ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಯು ಕೀಪ್ ಪೆನ್ಸಿಲ್ ಅಂಡ್ ಪ್ಲೀಸ್ ಮಾರ್ಕ್ ದ ಲೈನ್ಸ್ ವಿಚ್ ಯು ಹ್ಯಾವ್ ಟು ರೈಟ್. ಓಕೆ, ಇಫ್ ಯು ಆರ್ ಕೆಪಾಸಿಟಿ ಯು ಕ್ಯಾನ್ ರೈಟ್ ದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಾಟ್ ಎವರ್ ಗಿವನ್, ರೈಟ್. So if you can't, means you can take this important points which I am telling. Let us go to the next paragraph. Dooradarshanadinda namage alavu prayojanagalive. Now you have to write about the use of the television. What are the uses are there? Generally you know, right? You can see movie, you can see serial, you can see quiz, you can see educational program, right? Entertainment program, so many for farmers, and sometimes health information, right? So many sports like that, so many are there. So you pick some points of that. Okay, Kannada words you learn, few I will tell you, you can mark that and you can write. So Dharavahi, serial, Shaikshanika Karyakrama, educational program, ಕ್ವಿಸ್ ಕಾರ್ಯಕ್ರಮ. ಕ್ವಿಸ್ ಇಸ್ ಇಂಗ್ಲಿಷ್ ವರ್ಡ್ ಓನ್ಲಿ. ಕಾರ್ಯಕ್ರಮ, ರಿಪೀಟಿಂಗ್ ದಟ್ ವರ್ಡ್, ಯು ಹ್ಯಾವ್ ಟು ಲರ್ನ್ ಓನ್ಲಿ ಶೈಕ್ಷಣಿಕ ಅಂಡ್ ಕ್ವಿಸ್. ಅಂಡ್ ಮನರಂಜನೆಯ ಕಾರ್ಯಕ್ರಮ. ಮನರಂಜನೆಯ ಕಾರ್ಯಕ್ರಮ ಮೀನ್ಸ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಇಟ್ ಕಮ್ಸ್ ಎವ್ರಿಥಿಂಗ್ ಇಯರ್. ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮೀನ್ಸ್ ಆಲ್ ಸೀರಿಯಲ್, ಮೂವಿ, ಎವ್ರಿಥಿಂಗ್ ವಿಲ್ ಕಮ್. ಸೊ ಒನ್ ಟು ಎಕ್ಸಾಂಪಲ್ಸ್ ಯು ಕ್ಯಾನ್ ರೈಟ್. ಚಲನಚಿತ್ರ ಪ್ರಸಾರ ಮಾಡುತ್ತದೆ, ಮೂವೀಸ್. Pick up some points which you can see from the Dooradarshana. That is the prayojanable. Next, come to the next paragraph here. And as much it is informative, useful, like that only, there is a adverse effect also it is there, right? So what are the adverse effect, that one? You can see from the third paragraph. I am going to read, only you have to pick up the points marked down. ದೂರದರ್ಶನದಿಂದ ಪ್ರಯೋಜನವಿರುವಂತೆ ಅದರಿಂದ ದುಷ್ಪರಿಣಾಮಗಳು ಸಹ ಇವೆ. ದುಷ್ಪರಿಣಾಮ, ಬ್ಯಾಡ್ ಎಫೆಕ್ಟ್ಸ್, ಅಂಡರ್ಲೈನ್ ದಟ್ ಒನ್, ದಟ್ ಶುಡ್ ಬಿ ಹೈಲೈಟೆಡ್ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಸತತವಾಗಿ ದೂರದರ್ಶನವನ್ನು ವೀಕ್ಷಿಸುವುದರಿಂದ ಕಣ್ಣುಗಳ ಮೇಲೆ ಪ್ರಭಾವ ಬೀರುವುದಲ್ಲದೆ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗುತ್ತದೆ. ದಿಸ್ ಮಚ್ ಯು ಅಂಡರ್ಲೈನ್ ಅಂಡ್ ಕೀಪ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೂರದರ್ಶನ, ಐ ಮೀನ್ ಥರ್ಡ್ ಪ್ಯಾರಾಗ್ರಾಫ್, ಓಕೆ. So the first two lines are very important. While continuously you watch your television, it will affect on your eyes, right? And it will affect on your mind also. For half an hour program if you watch,
it will affect for 3 hours. So that is the adverse effect. One point you have to write. Second point, what happens here? Crime diary, crime story, like this, so serials are coming. What happens here, by seeing this one, you will get the idea, cricket ideas. And that kind of attitudes, habits will come in us. So we may encourage to do the wrong things. This is the second adverse effect. Okay. The third one, the major adverse effect is, by watching TV, so many children, they don't give concentration towards to their studies. Okay. See, I will read once again. These are the 3 points you have to write. These are the adverse effect. I'm just reading that one. First point I read already. Second point I'm reading you. Dooradarshanadalli baruva chalanchitra hagu crime diary, crime story. Two examples which is adverse effect I have given. You can give any examples which gives adverse effect. ಮೊದಲಾದ ಹಿಂಸಾ ಪ್ರವೃತ್ತಿಯನ್ನು ಬೆಳೆಸುವ. ಹಿಂಸಾ ಪ್ರವೃತ್ತಿ ಅಂದ್ರೆ ವೈಲೆನ್ಸ್ ಆಟಿಟ್ಯೂಡ್ಸ್, ಇಟ್ ವಿಲ್ ಡೆವಲಪ್ ಇನ್ ಅಸ್. ಅಂಡ್ ಸಮಾಜ ವಿರೋಧಿ ಕಾರ್ಯಗಳಿಗೆ ಪ್ರೇರೇಪಿಸುತ್ತದೆ. ಆಂಟಿ ಸೋಷಿಯಲ್ ಆಗಿ ನಮ್ಮನ್ನ ಕ್ರಿಯೇಟ್ ಮಾಡುತ್ತೆ ದಿಸ್ ಸೀರಿಯಲ್ಸ್. ದೂರದರ್ಶನ ನೋಡುವ ಹುಚ್ಚಿನಿಂದ ಕ್ರೇಜ್, ಹುಚ್ಚು ಅಂದ್ರೆ ಕ್ರೇಜ್, ಎಷ್ಟೋ ಮಕ್ಕಳು, ಮೆನಿ ಚಿಲ್ಡ್ರನ್, ಓದುವ ಕಡೆ ಗಮನ ಹರಿಸುವುದು ಕಡಿಮೆ ಆಗ್ತದೆ. ದೇ ಆರ್ ನಾಟ್ ಗಿವಿಂಗ್ ಮಚ್ ಕಾನ್ಸಂಟ್ರೇಷನ್ ಟುವರ್ಡ್ಸ್ ಟು ಸ್ಟಡಿ. ಸೊ ದೀಸ್ ಮೆನಿ ಪಾಯಿಂಟ್ಸ್ ಇಫ್ ಯು ರೈಟ್ ಇನ್ ಅಫ್. ದ ಲಾಸ್ಟ್ ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ದೂರದರ್ಶನವು ಲಾಸ್ಟ್ ಟೂ ಲೆನ್ಸ್. ಹೀಗೆ ದೂರದರ್ಶನವು ಕೆಲವು ಲೋಪದೋಷಗಳನ್ನು ಒಳಗೊಂಡಿದ್ದರು. ದೇರ್ ಆರ್ ಬೋತ್ ಇಟ್ಸ್ ದೇರ್ ರೈಟ್. ಇದ್ರೂ ಕೂಡ ಪೀಪಲ್ ಲೈಕ್ ಟೆಲಿವಿಷನ್ ಟೋಟಲಿ. Only we have to, what you have to do, you have to make it use in a positive way. That is the conclusion. Hope you understood. Thank you.